एजे न्यूज गे स्वागत। अक्रम मरळु दंधे केस सवदत्ति तहसीलदार पोलीसर विरुद्ध डीसी गे दूरु। हौदु तम्म ग्रामदल्ली अक्रम मरळु दंधे विरुद्ध ई युवक ध्वनि एत्तिद्दे तप्पायिता एंब प्रश्ने उद्भववागिदे। ಈ ಯುವಕನಿಗೆ ಪೊಲೀಸರು ಕೊಡಬಾರದ ಚಿತ್ರಹಿಂಸೆ ಕೊಟ್ಟಿರುವ ಘಟನೆ ಸವದತ್ತಿ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ। ಎಸ್, ಹೀಗೆ ನೀವು ನೋಡ್ತಾ ಇರುವ ಯುವಕನ ಹೆಸರು ಸಿದ್ದಪ್ಪ ಲಕ್ಷ್ಮಣ್ ಹಿರೂರ್ ಅಂತ। ಸವದತ್ತಿ ತಾಲೂಕಿನ ತೆಗ್ಗಿಹಾಳ ಗ್ರಾಮದ ಯುವಕ ಈತ। ಈತ ತಮ್ಮ ಗ್ರಾಮದಲ್ಲಿ ಅಕ್ರಮ ಮರಳು ದಂಧೆ ನಡೆಯುತ್ತಿದೆ, ಅದನ್ನು ತಡೆಗಟ್ಟಿ ಎಂದು ಸವದತ್ತಿ ತಹಸೀಲ್ದಾರ್ ಅವರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ। ಆದರೆ ತಹಸೀಲ್ದಾರ್ ಯಾವುದೇ ಕ್ರಮ ಕೈಗೊಳ್ಳದೆ ಅಕ್ರಮ ಮರಳು ದಂಧೆಕೋರರ ಮಾತು ಕೇಳಿ ಈತನ ಮೇಲೆ ಸುಳ್ಳು ಕೇಸು ದಾಖಲಿಸಿ 4 ದಿನ ಪೊಲೀಸ್ ಠಾಣೆಯಲ್ಲಿ ಇಟ್ಟುಕೊಂಡು ಹಲ್ಲೆ ಮಾಡಿದ್ದಾರೆ। ಅಷ್ಟೇ ಅಲ್ಲದೆ ಕರೆಂಟ್ ಶಾಕ್ ಕೂಡ ಕೊಟ್ಟಿದ್ದು, ಇನ್ನು ಈತನ ಪಾಲಕರಿಗೂ ಕೂಡ ಪೊಲೀಸರು ಜೀವ ಬೆದರಿಕೆ ಹಾಕಿದ್ದಾರಂತೆ। ಇದರಿಂದ ಆಕ್ರೋಶಗೊಂಡಿರುವ ನೊಂದ ಯುವಕ ಸಿದ್ದಪ್ಪ ಲಕ್ಷ್ಮಣ್ ಹಿರೂರ್ ಬುಧವಾರ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ತನಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸಬೇಕು, ನನ್ನ ಮೇಲೆ ದೌರ್ಜನ್ಯ ಮಾಡಿರುವ ಸವದತ್ತಿ ತಹಸೀಲ್ದಾರ್ ಹಾಗೂ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಸಲ್ಲಿಸಿದ್ದಾನೆ। ಇದೇ ವೇಳೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಸಿದ್ದಪ್ಪ ಲಕ್ಷ್ಮಣ್ ಹಿರೂರ್ ತನಗಾದ ದೌರ್ಜನ್ಯದ ಕುರಿತು ಪಿನ್ ಟು ಪಿನ್ ಡೀಟೇಲ್ ಅನ್ನು ನೀಡಿದ್ದಾನೆ। ಇದೇ ವೇಳೆ ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷದ ಜಿಲ್ಲಾಧ್ಯಕ್ಷ ಬಿಜಿ ಕುಂಬಾರ್ ಮಾತನಾಡಿದ್ದು, ಉದ್ದೇಶಪೂರ್ವಕವಾಗಿ ಈ ಯುವಕನ ಮೇಲೆ ಕೇಸ್ ದಾಖಲಿಸಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ತಕ್ಷಣವೇ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು, ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ। ಈ ಯುವಕನ ಹೋರಾಟಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘ ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಾಥ್ ಕೊಟ್ಟಿದೆ। ಈ ಸಂದರ್ಭದಲ್ಲಿ ಭದ್ರಪ್ಪ ದಂಡಿನ್, ಬಿಜಿ ಕುಂಬಾರ್, ಐಜೆ ಬಾಗೇವಾಡಿ, ಸಿದ್ದು ಕನಬರಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದು ಅಕ್ರಮ ಮರಳು ಸಾಗಾಣಿಕೆ ಮಾಡುತ್ತಿದ್ದಕ್ಕಾಗಿ ತಹಸೀಲ್ದಾರ್ ದೂರವಾಣಿ ಮುಖಾಂತರ ಕಾಲ್ ಮಾಡಿ ಸರ್ ಕಾಲ್ ಮಾಡಿದ್ದಕ್ಕಾಗಿ ನಾನು ಅವಾಜ್ ಶಬ್ದದಿಂದ ಬೇದಾರಂತೆ ತಹಸೀಲ್ದಾರ್ ಸಿಬಿಐಗೆ ಮತ್ತು ಪಿಎಸ್ಐಗೆ ಕಾಲ್ ಮಾಡಿ ಸರ್ ಇದಕ್ಕೆ ತಗೊಂಡು ಹೋಗಿ ಸರ್ ಸ್ಟೇಷನ್ಗೆ ಅಲ್ಲಿ ಪಿಎಸ್ಐ ಮತ್ತು ಸಿಬಿಐ ಎಎಸ್ಐ ಒಂದು 4 ಮಂದಿ ಸಿಕ್ಕಿವರು ಸರ್ ನನ್ನ ಸಿಕ್ಕಾಪಟ್ಟೆ ಹೊಡೆದು ಸರ್ ಕರೆಂಟ್ ಸಾಕು ಅಂತ ಕಷ್ಟಿದೆ ನಿಮ್ಮನ್ನ ಯಾವ ಕಾರಣಕ್ಕೆ ಏನಂತ ಅದ ಸರ್ ಅಕ್ರಮವಾಗಿ ಧ್ವನಿ ಮರಳು ಸಾಗಾಣಿಕೆ ಮಾಡಿದ್ದಾಗ ಧ್ವನಿ ಹೆಚ್ಚಿಸಾಗಿ ಸರ್ ನಿಮ್ದು ಯಾವ ಊರು ನಮ್ಮದು ತೆಗ್ಯ ಸರ್ ಯಾವ ಯಾವ ಸ್ಟೇಷನ್ ಪಿಎಸ್ಐ ಯಾವ ಇದು ಸೌದ ಪಿಎಸ್ಐ ಮತ್ತು ಸಿಬಿಐ ಸರ್ ತಹಸೀಲ್ದಾರ್ ಅವರು ಅಕ್ರಮ ಮರಳು ಸಾಗಾಣಿಕೆ ಭಾಗಿಯಾಗಿದ್ದಾರೆ ಅವರು ಭಾಗಿಯಾಗಿದ್ದಾಗಿ ಸರ್ ನಾನು ಧ್ವನಿಯುತ್ತೇನೆ ಸರ್ ಅಕ್ರಮವಾಗಿ ಯಾರು ಪಡೆದಿದ್ದಾರೆ ಅನ್ ಲೀಗಲ್ ಮಾತಾಡಿದ್ರೆ ತಹಸೀಲ್ದಾರ್ಗೆ ಫೋನ್ ಕಾಲ್ ಮಾಡಿದ್ದಾಗಿ ಅವ್ರು ನನ್ನ ಇದು ಮಾಡಿದ್ದಾರೆ ಪೊಲೀಸ್ ಕಡೆಯಿಂದ ಬಡಿಸಿದ್ದಾರೆ ಪೊಲೀಸ್ ಕಡೆ ಬಡಿಸಿದ್ದಾರೆ ಈಗ ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಏನು ಗೊತ್ತಿಲ್ಲ ಸರ್ ಅದು ಸುಳ್ಳು ಕೇಸ್ ದಾಖಲೆ ಮಾಡ್ತಾರೆ 15 ತಾರೀಕು ನಾವು ಹೋಗಿದ್ದು ಕಸ್ಟಡಿಗೆ 6 ತಾರೀಕು ಸರ್ 15 ತಾರೀಕು ಮರು ಸರ್ 9 ತಾರೀಕು ಬಿಟ್ಟರೆ ಸರ್ ಸಂಜೆ 4 ಗಂಟೆ ಸುಮಾರು ಬಿಟ್ಟಿದ್ದಾರೆ ಸರ್ ಹದಿನೈದನೇ ತಾರೀಕು ಸರ್ ಅವತ್ತು ಸುಳ್ಳು ಕೇಸ್ ದಾಖಲೆ ಮಾಡಿದ್ರೆ ಏನಂತೇಳಿ ಮರಳುಕೋರು ಯಾರಲ್ರಿ ಅವರು ಇದನ್ನ ಹುಡುಗಿಯಾರು ಚುಡಾಸಿದ್ದೇವ ಅಂತೇಳಿ ಸರ್ ಅದು ಸುಳ್ಳು ಕೇಸ್ 1 ತಾರೀಕು ಅವ್ರು ಕೊಟ್ಟಿದ್ರು 6 ತಾರೀಕು ಕರ್ಕೊಂಡು ಹೋಗಿ ಆಕ್ಷನ್ ತಗೊಂಡು ನಾವು ಅಂತೇಳಿ ಸುಳ್ಳು ಕೇಸ್ ಪ್ರೂವ್ ಮಾಡ ಓಕೆ ಎಲ್ಲೆಲ್ಲಿ ಏನೇನು ಬಾ ಬಿಡದಾರೆ ಮೆಡಿಕಲ್ ರಿಪೋರ್ಟ್ ಸೆಕ್ಷನ್ ಮೆಲ್ಸಿನ ಒಟ್ಟಿನಲ್ಲಿ ಸವದತ್ತಿ ತಹಸೀಲ್ದಾರ್ ಹಾಗೂ ಸವದತ್ತಿಯ ಸಿಪಿಐ ಪಿಎಸ್ಐ ಹಾಗೂ ಪೊಲೀಸ್ ಸಿಬ್ಬಂದಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದ್ದು, ಈ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಕ್ರಮಕ್ಕೆ ಮುಂದಾಗುತ್ತಾರೆ ಎಂದು ಕಾಯ್ದು ನೋಡಬೇಕಾಗಿದೆ। ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ।